ಸರ್, ಇನ್ನೊಂದು ಏನಂದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ತುಂಬ ಸಿನಿಮಾಗಳು ರೆಡಿ ಇದೆ, ಬ್ಯಾಕ್ ಟು ಬ್ಯಾಕ್ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟಲ್ಲಿ ಭಾಳಷ್ಟು ಸಿನಿಮಾಗಳು ರೆಡಿ ಇದೆ, ಬಟ್ ಎಲ್ಲೋ ಒಂದು ಕಡೆ ಅದು ಸೇಲ್ ಆಗ್ತಾಯಿಲ್ಲ. ಅಂದರೆ ನಿಮ್ಗೆ ಓ ಟಿ ಟಿ ಆಗಲಿ ಬೇರೆ ಬೇರೆ ಪಾರ್ಟ್ ವೈಸಲ್ಲಿ ಸೇಲ್ ಆಗ್ತಾಯಿಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಡು ನಾಟ್ ಟೇಕ್ ಮಿ ರಾಂಗ್, ನಾನಿದನ್ನು ನನ್ನ ಟೀಮಲ್ಲಿ ನಾವು ತುಂಬ ಸೀರಿಯಸ್ಸಾಗಿ ಡಿಸ್ಕಸ್ ಮಾಡ್ತೀವಿ. ಹೊಸಬ್ರಿಗಿದು ನಾನು ಕೇಳಿದ ತಕ್ಷಣ, ನಾನು ಇದು ಹೇಳಿದಾಗ ಕೇಳಿದ ತಕ್ಷಣ ಅವ್ರಿಗೆ ಬೇಜಾರು ಆಗ್ಬೋದೇನೋ. ಸರ್, ನಾವು ಸಿನಿಮಾ ಮಾಡೋದು ಥಿಯೇಟ್ರಿಗೆ, ಹೌದು, ಮುಂಚೆಯಿಂದನೂ ನಾವು ನಂಬ್ಕೊಂಡು ಬಂದಿರೋದು ಅಭಿಮಾನಿಗಳನ್ನ ಮಾತ್ರ. ಸೊ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡಬೇಕು, ಇವೆಲ್ಲ ಏನೇ ಬಂದರೂ ಬೋನಸ್. ಸ್ಯಾಟಲೈಟ್ ಆಗಲಿ ಡಿಜಿಟಲ್ ಆಗಲಿ ಅವೆಲ್ಲ ಬೋನಸ್ಸು, ಮುಂಚೆ ಯಾವುದು ಇರಲಿಲ್ಲ. ಅದು ಬಂದಮೇಲೆ ಈಗ ನಾವು ಅದ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರು ಮಾಡಿದ್ದೀವಿ. ಆಗಬಾರ್ದು ಅಂತ ನಾನು ಹೇಳೋದು. ನಾವು ಯಾವಾಗ ಅದ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರು ಮಾಡ್ತೀವಿ, ಸಿನಿಮಾ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಿಲ್ಲ. ಮೂರು ಕೋಟಿಲಿ ಸಿನಿಮಾ ಮುಗಿಸೋಣ, 1 ಕೋಟಿ ಸ್ಯಾಟಲೈಟಲ್ಲಿ ಬರುತ್ತೆ, 2 ಕೋಟಿ ಡಿಜಿಟಲಲ್ಲಿ ಬರುತ್ತೆ. ರಿಲ್ಯಾಕ್ಸ್, ನಾವು ಹಂಗೆ ಗಮನನೆ. ಎಕ್ಸಾಕ್ಟ್ಲಿ, ಹಂಗಾಗಿ ಆಗಿ 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 ಏನಾಗಿದೆ, ಇವತ್ತು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿಬಿಟ್ಟಿದ್ದೀವಿ. ಡಿಜಿಟಲ್ ಅವರು ಸ್ಯಾಚುರೇಷನ್ ಪಾಯಿಂಟಿಗೆ ರೀಚ್ ಆಗಿಬಿಟ್ಟಿದ್ದಾರೆ. ಇವರು ಯಾರು ನಿಮಗೆ, ಸ್ಯಾಟಲೈಟ್ ಅವರು ಅಂದರೆ ಟಿ ವಿ ಚಾನಲ್ಸು, ಅವರು ತೊಗೊಳೋಕ್ಕೆ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿಬಿಟ್ಟಿದ್ದಾರೆ. ಅಂದರೆ ಅಷ್ಟು ಕೋಟಿ ಗಟ್ಟಲೆ ಕೊಟ್ಟು ಸಿನಿಮಾ ತೊಗೊಂಡು ನಮ್ಗೆ ಇಲ್ಲಿ ವರ್ಕ್ ಆಗ್ತಾ ಇದೆಯಾ, ವರ್ಕ್ ಆಗ್ತಿಲ್ವ, ಈ ಸಿನಿಮಾ ವರ್ಕ್ ಆಯಿತು, ಆ ಸಿನಿಮಾ ವರ್ಕ್ ಆಗಿಲ್ಲ, ಅವ್ರದ್ದು ಲೆಕ್ಕಾಚಾರಗಳಿದ್ದೇ ಇರುತ್ತೆ. ಓ ಟಿ ಟಿ ಪ್ಲಾಟ್ಫಾರ್ಮ್ಗಳದ್ದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಸೊ ನಾನು ಹೇಳೋದು, ನಾವು ಸಿನಿಮಾ ಮಾಡೋದೇ ಥಿಯೇಟ್ರಿಗೆ, ಕಷ್ಟಪಟ್ಟು ಸಿನಿಮಾವನ್ನು ಥಿಯೇಟ್ರಲ್ಲಿ ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ನೀವು ಒಳ್ಳೆ ಕಂಟೆಂಟ್ ಕೊಟ್ಟು ನೀವು ರೀಚ್ ಮಾಡಿಸಿ ಸಿನಿಮಾ ಅಲ್ಲಿ ಗೆಲ್ತು ಅಂದರೆ ಓ ಟಿ ಟಿ ಅವರೇ ನಿಮ್ಮ ಹತ್ರ ಬರ್ತಾರೆ ಸಿನಿಮಾ ಕೊಡ್ತೀರಾ ಸರ್ ಅಂತ, ಸ್ಯಾಟಲೈಟ್ ಅವರೇ ನಿಮ್ಮ ಹತ್ರ ಬರ್ತಾರೆ ಸಿನಿಮಾ ಕೊಡ್ತೀರಾ ಅಂತ. ಸೊ ಅದನ್ನು ಬೋನಸ್ ಅಂತ ಕನ್ಸಿಡರ್ ಮಾಡಿ, ದೀಪಾವಳಿ ಬೋನಸ್ ಅಷ್ಟೇ ಅದು, ಸ್ಯಾಟಲೈಟು ಡಿಜಿಟಲ್. ಬಟ್ ನಾವು ಸಿನಿಮಾನ ಯಾವತ್ತೂ ಥಿಯೇಟ್ರಿಗೆ ಮಾಡೋಣ, ಥಿಯೇಟ್ರಿಗೆ ಮಾಡಿ. ಇದು ನನ್ನ ಪ್ರಕಾರ ಸರ್, ಎಕ್ಸಾಂಪಲ್ಲು ಕಿರಿಕ್ ಪಾಟಿ ಆಗಲಿ, ಈಗ ಕಾಂತಾರ ಆಗಲಿ, ಈಗ ಓ ಟಿ ಟಿ ಅವರೇ ಅದನ್ನ ತೊಗೊಳ್ಳೋಕೆ. ಎಕ್ಸಾಕ್ಟ್ಲಿ, ಅವರಾಗೆ ಬರಬೇಕು, ಅವರಾಗೆ ಬರಬೇಕು, ಅದೇ ರೀತಿ ನಾವು ಸಿನಿಮಾ ಮಾಡಬೇಕು. ಈಗ ನಾನು ಮಾಡಿರೋ ಸಿನಿಮಾಗಳು ಅಷ್ಟೇ, ನನಗೆ ಹೇಳ್ತಾರೆ ಎಲ್ಲರೂ, ಸರ್ ಓ ಟಿ ಟಿಗೆ ಮಾತಾಡಿಸ್ಕೊಡ್ತೀರಾ, ಸ್ಯಾಟಲೈಟಿಗೆ ಮಾತಾಡಿಸ್ಕೊಡ್ತೀರಾ. ಯಾರೂ ಮಾತಾಡುವಂಥ ಪರಿಸ್ಥಿತಿಲಿಲ್ಲ, ಯಾಕಂದರೆ ಅವ್ರದ್ದೇ ಆದಂಥ ಲೆಕ್ಕಾಚಾರಗಳಲ್ಲಿರ್ತಾರೆ. ಅಂದರೆ ಅವರು ಈಗ ನೋಡಿ, ಒಂದು ಚಾನಲ್ ಆಗಿರ್ಬೋದು, ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅವ್ರು ಒಂದು ಲ್ಯಾಂಗ್ವೇಜಿಗೆ ಮಾಡಲ್ಲ, ಅವ್ರು ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ತಿರ್ತಾರೆ. ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ 500 ಕೋಟಿ ಕೊಟ್ಟು ಒಂದು ಸಿನಿಮಾ ತೊಗೊಂಬಿಡ್ತಾರೆ, ಆ ವರ್ಷದ ಬಡ್ಜೆಟಲ್ಲಿ ಅರ್ಧ ಬಡ್ಜೆಟ್ ಹೊರಟೋಗಿರುತ್ತೆ ಅವ್ರದ್ದು. ಇನ್ನು ಮಿಕ್ಕಿದ ಅರ್ಧ ಬಡ್ಜೆಟಲ್ಲಿ ಅವಂದು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿರೋ ಒಂದು 20 ಸಿನಿಮಾ ಇರುತ್ತೆ, ಅದನ್ನು ತೊಗೊಳ್ಳೇಬೇಕವರು, ದೊಡ್ಡ ದೊಡ್ಡ ಹೀರೋಗಳದು. ಸೊ ಈ ಥರ ಇರಬೇಕಾದ್ರೆ ಹೊಸಬ್ರಿಗೆ ಅವಕಾಶ ಇಲ್ಲ. ನಾವು ಅವಕಾಶವನ್ನು ನಾವಾಗೆ ಸೃಷ್ಟಿ ಮಾಡ್ಕೋಬೇಕು. ಸಿನಿಮಾನ ಥಿಯೇಟ್ರಲ್ಲಿ ಚೆನ್ನಾಗಿ ಓಡಿದ್ರೆ, ಸಿನಿಮಾ ರಿಜಿಸ್ಟರ್ ಆದರೆ, ಓ ಟಿ ಟಿ ಅವ್ರಿಗೆ ತೊಗೊಂಡೋಗಿ ಹಿಂಗೆ ಅಪ್ಲಿಕೇಶನ್ ಕೊಡ್ತಿದ್ದಂಗೆ, ಏ ಬನ್ನಿ ಸರ್ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವ್ರು ಇರೋ ಒಂದು ಸಿನಿಮಾನ ತೆಗೆದು ಆಚೆ ಇಟ್ಟು ಇದನ್ನು ಒಳಗೆ ಕರ್ಕೋತಾರೆ. ಸೊ ಯಾವತ್ತೂ ನಾವು ಅದಕ್ಕೆ ಟ್ರೈ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಇಲ್ಲ ಸರ್, ಇಷ್ಟು ಮಾತು ಹೇಳಿದ್ರಲ್ಲ, ಅಕಸ್ಮಾತ್ ಇದು ಯಾರೇ ಕೇಳಿಸ್ಕೊಂಡ್ರು ಅವ್ರಿಗೊಂದು ಪಾಠ ಆಗಲಿ ಅಂತ ನನಗೆ ಇಷ್ಟ. ನಾನು ಇದನ್ನು ತುಂಬ ಸೀರಿಯಸ್ ಆಗಿದ್ದೆ. ಅಂದರೆ ಹೊಸಬ್ರು ಹೊಸ ಹುಡುಗರಿಗೆ, ಸರ್ ಪ್ರೊಡ್ಯೂಸರ್ಗಳೇ ಸಿಗಲ್ಲ, ಸ್ಯಾಟಲೈಟ್ ಡಿಜಿಟಲ್ ಬಿಟ್ಬಿಡಿ ಅಂತೀರಾ ನೀವು, ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ ಅಂತಾರೆ. ಅದನ್ನೆಲ್ಲ ತಲೆಯಿಂದ ಆಚೆ ಹಾಕಿ ನಾನು ಥಿಯೇಟ್ರಿಗೆ ಸಿನಿಮಾ ಮಾಡ್ತಾಯಿದ್ದೀನಿ, ಥಿಯೇಟ್ರಿಂದನೇ ದುಡ್ಡು ತೆಗಿತೀನಿ. ಥಿಯೇಟ್ರೇ ನನ್ನ ಮೂಲ ಇನ್ಕಮ್, ಆಡಿಯನ್ಸ್ ಬಿಟ್ಟು ನನಗೆ ಬೇರೆ ಯಾವ ಇನ್ಕಮ್ಮು ಇಲ್ಲ. ಆಡಿಯೋಯಿಂದ ಹಿಡಿದು ವಿಡಿಯೋಯಿಂದ ಹಿಡಿದು ಯೂಟ್ಯೂಬಿಂದ ಹಿಡಿದು ಯಾವ ಇನ್ಕಮ್ಗಳು ಇಲ್ಲ, ಥಿಯೇಟ್ರ್ ಒಂದೇ ಇನ್ಕಮ್ ಅಂತ ಹೋಗಿ. ಸೊ ಆವಾಗ ನಿಮಗೆ ಹೊರಗಡೆದು ಏನೇನು ಬರುತ್ತೆ ಇವೆಲ್ಲವೂ ಪ್ಲಸ್ ಆಗ್ತಾ ಹೋಗುತ್ತೆ, ಬೋನಸ್ ಥರ ಕನ್ಸಿಡರ್ ಆಗುತ್ತೆ, ಖುಷಿ ಆಗುತ್ತೆ.